ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಮಕ್ಕಳ ಲಂಚ್ ಬಾಕ್ಸ್ಗೆ ಒಂದು ಈಸಿಯಾದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಸ್ಕೂಲ್ ಶುರು ಆದಮೇಲಂತೂ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನು ಕೊಡೋಣ ಅನ್ನೋದೊಂದೇ ಬೆಳಗ್ಗೆ ಇದ್ದರೆ ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಇವತ್ತು ನಾನು ಅಂಥ ಟೆನ್ಷನ್ಗೆ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ಈ ಲಂಚ್ ಬಾಕ್ಸ್ ರೆಸಿಪಿನ ನಾವು ಆರಾಮಾಗಿ ಮಾಡ್ಕೋಬಹುದು, ಜೊತೆಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ, ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ಬನ್ನಿ ಈ ಲಂಚ್ ಬಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಒಂದು ಪಾತ್ರೆಗೆ ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲ್. ಅದಾದಮೇಲೆ ಅರ್ಧ ಚಮಚ ಜೀರಿಗೆ, ನೆಕ್ಸ್ಟು ಒಂದು ಏಲಕ್ಕಿ, ಮೂರು ಲವಂಗ, ಒಂದು ಚಕ್ಕೆನ ಹಾಕ್ಕೊಂಡಿದ್ದೀನಿ 1 ಇಂಚಷ್ಟು. ಅದಾದಮೇಲೆ ಒಂದು ಮೀಡಿಯಂ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿನೂ ಕೂಡ ಉದ್ದಕ್ಕೆ ನಾನು ಕಟ್ ಮಾಡಿ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 30 ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೋಬೇಕು ಲೈಟಾಗಿ. ಅದಾದಮೇಲೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಟೊಮ್ಯಾಟೊ ಸಾಫ್ಟ್ ಆದಮೇಲೆ 1 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಹಸಿ ವಾಸನೆ ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿದು. ಅದಾದಮೇಲೆ ನೆಕ್ಸ್ಟ್ ನಾನು 1 ಎಸಳು ಕರಿಬೇವನ್ನು ಕೈಯಿಂದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಒಳ್ಳೆ ಫ್ಲೇವರ್ ಬಿಡುತ್ತೆ ಈ ಥರ ನಾವು ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ. ಅದಾದಮೇಲೆ 4-5 ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು 1/2 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1/4 ಬಟ್ಲು ಹಸಿ ಬಟಾಣಿ. ಅದಾದಮೇಲೆ 1/2 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ತರಕಾರಿನೂ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ 1-30 ಸೆಕೆಂಡು ಈ ಥರ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 1-3-4 ನಿಮಿಷ ನಾನು ಸಣ್ಣ ಉರಿಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು, ಎಲ್ಲ ತರಕಾರಿನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಈಗ 4 ನಿಮಿಷ ಆಯಿತು. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. 3-4 ನಿಮಿಷ ಬೆಂದರೆ ಸಾಕು. ನೆಕ್ಸ್ಟು 1/2 ಚಮಚ ನಾನು ಅಜ್ಕರದ ಪುಡಿ, 1/2 ಚಮಚ ಅರಿಶಿನದ ಪುಡಿ, 1/2 ಚಮಚ ಧನಿಯಾ ಪುಡಿ, ಹಾಗೆ ನೆಕ್ಸ್ಟು 1/2 ಚಮಚ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಎಲ್ಲ ಮಸಾಲೆ ಪೌಡರ್ನ ನಾನು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆನ ನಾನು ರೆಡಿ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ನಾನು ಉದ್ರಾಗಿ ಮಾಡ್ಕೊಂಡಿರೋ ಅನ್ನನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಮಾಡಿ ರೈಸ್ನ ಈ ಥರ ಮಿಕ್ಸ್ ಮಾಡ್ಕೋಬಾರ್ದು, ಫುಲ್ ಒಂಥರ ಕಿಚಡಿ ಥರ ಆಗಿಬಿಡುತ್ತೆ. ನಾವು ಈ ರೆಸಿಪಿನ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಒಂದು 15-20 ನಿಮಿಷದ ಮುಂಚೆನೇ ರೈಸ್ ಮಾಡಿ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಉದ್ರಾಗುತ್ತೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಮಸಾಲೆ ಜೊತೆ ರೈಸ್ನ. ನೋಡಿ ಎಷ್ಟು ಉದ್ರಾಗಿ ಬಂದಿದೆ ಅಂತ. ಉದ್ರಾಗಿ ಬಂದ್ರೇ ಅದು ಟೇಸ್ಟು, ಇಲ್ಲ ಅಂದರೆ ಅಷ್ಟು ಟೇಸ್ಟ್ ಕೊಡಲ್ಲ. ನೋಡಿ, ಈಗ ರೈಸ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. 1-3-4 ನಿಮಿಷ ನಾನು ಸಣ್ಣ ಉರಿಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಎಲ್ಲ ಬೇಯಬೇಕು ಅನ್ನೋದ್ ಜೊತೆ ಈಗ 4 ನಿಮಿಷ ಆಯಿತು, ಚೆನ್ನಾಗಿ ಬೆಂದಿದೆ ಎಲ್ಲ ಮಸಾಲೆ ಐಟಮ್ಸ್ ಜೊತೆ. ಈಗ ಕೊನೆಯದಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟ ಆದರೆ ನೋಡಿ, ನಮ್ಮ ಬಿಸಿ ಬಿಸಿಯಾದ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಯಿತು. ಮಕ್ಕಳಿಗೆ ನೀವು ಡಿಫ್ರೆಂಟಾಗಿ ಟೇಸ್ಟ್ ಕೂಡ ಇರುತ್ತಲ್ಲ, ಹಾಗಾಗಿ ಲಂಚ್ ಬಾಕ್ಸಿಗೆ ಕೊಡ್ಬೋದು, ಇಲ್ಲ ಅಂದರೆ ಬೆಳಗಿನ ತಿಂಡಿಗೇನು ಇದನ್ನು ಮಾಡ್ಕೋಬೋದು ಒಂದೇ ಥರ ತಿಂದು ಬೋರ್ ಆಗಿದ್ರೆ. ಸೊ ನಮ್ಮ ಬಿಸಿ ಬಿಸಿಯಾದ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಮಸಾಲ ರೆಸಿಪಿ ಅನ್ಬೋದು, ಎಲ್ಲ ಮಸಾಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ನಾವೆಲ್ಲ ಮಸಾಲೆ ಹಾಕಿದ್ದೀವಲ್ಲ, ಹಾಗಾಗಿ ಘಮ್ ಅಂತ ಇತ್ತು. ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಹೊಸದಾಗಿರುವಂತಹ ಹೊಸ ಟೇಸ್ಟ್ ಆಗಿರುವಂತಹ ಲಂಚ್ ಬಾಕ್ಸ್ ರೆಸಿಪಿನ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.